ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ನಾವು ಇಂದಿನ ತರಗತಿಯಲ್ಲಿ ನಿಮ್ಮ ಎರಡನೇ ಒಂದು ಪಾಠ ಭಾಗವಂತಹ ನೀರು ಕೊಡದ ನಾಡಿನಲ್ಲಿ ಅನ್ನೋ ಒಂದು ಪಾಠವನ್ನು ತಿಳ್ಕೊಳ್ತಾ ಇದ್ವಿ. ಆದರೆ ನಿಮ್ಮ ಈ ವರ್ಷದ ಒಂದು ಪಠ್ಯಪುಸ್ತಕದಿಂದ ನೀರು ಕೊಡದ ನಾಡಿನಲ್ಲಿ ಎಂಬ ಒಂದು ಪಾಠವನ್ನು ಕೈಬಿಡಲಾಗಿದೆ. ಹಾಗಾಗಿ ಆ ಪಾಠವನ್ನು ಅಷ್ಟಕ್ಕೆ ನಿಲ್ಲಿಸಿ ನಿಮ್ಮ ಮೂರನೇ ಒಂದು ಪಾಠ ಭಾಗದ ಕಡೆ ಇವತ್ತು ನೋಡ್ತಾ ಹೋಗೋಣ. ಮೂರನೇ ಪಾಠ ಭಾಗವನ್ನು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಮೂರನೇ ಒಂದು ಗದ್ಯ ಭಾಗ ತಲಕಾಡಿನ ವೈಭವ. ತಲಕಾಡು, ಕೆಲವರು ಅದನ್ನು ಹೆಸರು ಕೇಳಿರ್ಬೋದು ಅಥವಾ ಕೆಲವರು ತಲಕಾಡನ್ನು ನೋಡಿರ್ಬೋದು. ಅದೇ ತಲಕಾಡಿನ ಒಂದು ವಿಚಾರವನ್ನು ನಮಗಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ತಲಕಾಡಿನ ವೈಭವ ಅನ್ನೋ ಒಂದು ಪಾಠವನ್ನು ನಾವಿಲ್ಲಿ ನೋಡೋಣ. ಅದನ್ನು ಬರೆದಂತಹ ಕವಿ ಹಿರೇಮಲ್ಲೂರು ಈಶ್ವರನ್. ಅರ್ಥ ಆಗ್ತಿದೆಯಾ? ಹಾಗಾದರೆ ಹಿರೇಮಲ್ಲೂರು ಈಶ್ವರನ್ ಅವರ ಬಗ್ಗೆ ಒಂದು ಕವಿ ಪರಿಚಯವನ್ನು ತಿಳ್ಕೊಂಡು ಆನಂತರ ತಲಕಾಡಿನ ಒಂದು ವಿಚಾರದ ಬಗ್ಗೆ ನಾವು ಗಮನವನ್ನು ಹರಿಸ್ತಾ ಹೋಗೋಣ. ಸರಿ, ಹಾಗಾದರೆ ಕವಿ ಪರಿಚಯ ನೋಡೋದಾದರೆ ಹಿರೇಮಲ್ಲೂರು ಈಶ್ವರನ್ 11/1/1922 - 22/6/1998 ಅಂದರೆ ಇವರು ಹಿರೇಮಲ್ಲೂರು ಈಶ್ವರನ್ ಅವರು 1922 ಜನಿಸಿದಂಥವರು. 1998 ಮರಣವನ್ನು ಹೊಂದ್ತಾರೆ. ಇವರ ಊರು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಹಿರೇಮಲ್ಲೂರು. ಅರ್ಥ ಆಯ್ತಾ? ಸಮಾಜಶಾಸ್ತ್ರಜ್ಞರಾದ ಇವರು ಅಂತಾರಾಷ್ಟ್ರೀಯ ಪುರಸ್ಕೃತ ಸಾಹಿತಿ. ಲಿಂಗರಾಜ ಮಹಾವಿದ್ಯಾಲಯದಲ್ಲಿ MA ಪದವಿ ಪಡೆದ ಇವರು ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆ ಆರಂಭಿಸಿದರು. ಅಂದರೆ ಇವರೊಬ್ಬರು ಸಮಾಜಶಾಸ್ತ್ರಜ್ಞರಾಗಿದ್ದರೂ ಕೂಡ ಒಬ್ಬ ಕನ್ನಡ ಕವಿಗಳಿಗೇನು ಕಮ್ಮಿ ಇಲ್ಲ ಅನ್ನೋ ರೀತಿಯಲ್ಲಿ ಹಲವಾರು ಕನ್ನಡದಲ್ಲೂ ಕೂಡ ಕೃತಿಗಳನ್ನು ಬರೆದು ಒಬ್ಬ ಕವಿ ಅಂತ ತನ್ನನ್ನು ತಾನು ಗುರುತಿಸ್ಕೊಳ್ತಾರೆ. ಇವರೊಬ್ಬರು ರಾಷ್ಟ್ರೀಯ ಪುರಸ್ಕೃತ ಸಾಹಿತಿ ಅಲ್ಲದೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಪಡೆದಂತಹ ಒಬ್ಬ ಪ್ರಮುಖ ಸಾಹಿತಿಯಾಗಿರ್ತಾರೆ. ಇವರು ಲಿಂಗರಾಜ ಮಹಾವಿದ್ಯಾಲಯ ಎಂಬಲ್ಲಿ ಎಂ ಎ ಪದವಿಯನ್ನು ಪಡೀತಾರೆ. ಆನಂತರ ಕೊಲ್ಲಾಪುರದಲ್ಲಿ ಮೊದಲಿಗೆ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸ್ತಾರೆ. ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ ಪಡೆದ ಶ್ರೀಯುತರು ಕೆನಡಾದ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅಂದರೆ ಇವರು ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೀತಾರೆ. ಆನಂತರ ಕೆನಡಾದ ಯಾರ್ಕ್ ಎಂಬ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜಶಾಸ್ತ್ರದ ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸ್ತಾರೆ. ಒಂದು ಕಡೆ ಕೊಲ್ಲಾಪುರದಲ್ಲಿ ಕನ್ನಡ ಅಧ್ಯಾಪಕರಾಗಿ ಸೇವೆಯನ್ನು ಆರಂಭಿಸ್ತಾರೆ. ಆನಂತರ ಯಾರ್ಕ್ ವಿಶ್ವವಿದ್ಯಾನಿಲಯದಲ್ಲಿ ಸಮಾಜ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದಂಥ ಕೀರ್ತಿ ಹಿರೇಮಲ್ಲೂರು ಈಶ್ವರನಿಗೆ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇವರು ಬರೆದಂಥ ಕೆಲವೊಂದು ಪ್ರಮುಖ ಕೃತಿಗಳು ಯಾವುದು ಅಂತಂದರೆ ಕವಿ ಕಂಡ ನಾಡು, ಅಂದರೆ ಇದೊಂದು ಪ್ರವಾಸ ಕಥನ. ಅಂದರೆ ನಾನು ನಿಮಗೆ ಮೊದಲೇ ಹೇಳಿದ್ದೀನಿ, ಕನ್ನಡದಲ್ಲಿ ಪಾಠಗಳನ್ನು ಬರೆಯುವಂಥ ಸಂದರ್ಭದಲ್ಲಿ ಮೂರು ರೀತಿಯ ವಿಚಾರಗಳನ್ನ ನಾವು ನೋಡ್ಬೋದು. ಒಂದು ಜೀವನ ಚರಿತ್ರೆ, ಇನ್ನೊಂದು ಆತ್ಮಕಥೆ, ಮತ್ತೊಂದು ಪ್ರವಾಸ ಕಥನ. ಈ ಮೂರು ರೀತಿಯಲ್ಲೂ ಕೂಡ ಕವಿಗಳು ತಮ್ಮ ಒಂದು ಪಾಠಗಳನ್ನು ಬರೆಯೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕವಿ ಕಂಡ ನಾಡು ಇದೊಂದು ಪ್ರವಾಸ ಕಥನ. ವಿಷ ನಿಮಿಷಗಳು, ಭಾರತದ ಹಳ್ಳಿಗಳು, ವಲಸೆ ಹೋದ ಕನ್ನಡಿಗನ ಕತೆ, ಆಲಹಲ, ರಾಜಾರಾಣಿ ದೇಕೋ, ಶಿವನ ಬುಟ್ಟಿ, ತಾಯಿ ನೋಟ ಮೊದಲಾದವು ಇವರ ಕೃತಿಗಳು. ಇಲ್ಲಿ ನಾವು ಮೇಲ್ಕಂಡಂತೆ ನೋಡಿದೆವೆಲ್ಲ ಈಶ್ವರನವರು ಬರೆದಂಥ ಪ್ರಮುಖ ಕೃತಿಗಳು. ಶ್ರೀಯುತರ ಹರಿಹರನ ಕೃತಿಗಳು ಒಂದು ಸಂಖ್ಯಾ ನಿರ್ಣಯ ಮಹಾಪ್ರಬಂಧಕ್ಕೆ ಡಾಕ್ಟರೇಟ್ ದೊರಕಿದೆ. ಅಂದರೆ ಇವರು ಬರೆದಂತಹ ಹರಿಹರನ ಕೃತಿಗಳು ಅನ್ನೋ ಒಂದು ದೊಡ್ಡ ಮಹಾಪ್ರಬಂಧವನ್ನು ಅವರು ಮಂಡಿಸಿರ್ತಾರೆ, ಅದಕ್ಕೆ ಡಾಕ್ಟರೇಟ್ ಪದವಿ ಕೂಡ ದೊರಕಿದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಹಿರೇಮಲ್ಲೂರು ಈಶ್ವರನ್ ಅವರ ಕವಿ ಕಂಡ ನಾಡು ಪ್ರವಾಸ ಕಥನದಿಂದ ಪ್ರಕೃತ ಭಾಗವನ್ನು ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ. ಅಂದರೆ ಇವರು ಬರೆದಂತಹ ಕವಿ ಕಂಡ ನಾಡು ಅನ್ನೋ ಒಂದು ಪ್ರವಾಸ ಕಥನ ಅಂತ ನಾವು ನೋಡಿದ್ವಲ್ವಾ, ಈ ಹಿರೇಮಲ್ಲೂರು ಈಶ್ವರನ್ ಅವರ ಈ ಒಂದು ಪಾಠವನ್ನು, ಇವರು ತಲಕಾಡಿನ ವೈಭವ ಅನ್ನೋ ಒಂದು ಪಾಠವನ್ನು ಈ ಒಂದು ಭಾಗದಿಂದ ಆಯ್ಕೆ ಮಾಡಿ ಅದನ್ನು ಇಲ್ಲಿ ನಿಮಗಿಲ್ಲಿ ತಿಳಿಸಲಾಗಿದೆ. ಅರ್ಥ ಆಯ್ತಾ? ಇಷ್ಟು ಹಿರೇಮಲ್ಲೂರು ಈಶ್ವರನ್ ಅವರಿಗೆ ಸಂಬಂಧಪಟ್ಟಂಥ ಒಂದು ಕವಿ ಪರಿಚಯವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ ಮಕ್ಕಳ. ಸರಿ, ಹಾಗಾದರೆ ಇಲ್ಲಿ ಪಾಠ ಪ್ರಾರಂಭಕ್ಕಿಂತ ಮುಂಚೆ ಇಲ್ಲೂ ಕೂಡ ಒಂದು ಆಶಯಭಾವ, ಯಾವುದೇ ಒಂದು ಪಾಠಗಳನ್ನ ಪ್ರಾರಂಭ ಮಾಡಲಿಕ್ಕಿಂತ ಮುಂಚೆ ಅದರದೇ ಆದಂಥ ಒಂದು ಆಶಯಭಾವಗಳಲ್ಲಿ ಬರುತ್ತೆ. ಆಶಯಭಾವ ಅಂದರೆ ಏನಂತಂದರೆ ಇಡೀ ಪಾಠಭಾಗ ಏನನ್ನು ತಿಳಿಸುತ್ತೆ ಅನ್ನೋ ಒಂದು ವಿಚಾರ. ನಮಗೆ ಆಶಯಭಾವವನ್ನು ತಿಳ್ಕೊಂಡ್ರೆ ಅದರಲ್ಲೇ ನಮಗೆ
ಸ್ವಲ್ಪ ಮಟ್ಟಿಗೆ ಅರ್ಥ ಆಗಲಿಕ್ಕೆ ಸಾಧ್ಯವಾಗುತ್ತೆ. ಗೊತ್ತಾಯ್ತಾ? ಸರಿ, ಹಾಗಾದ್ರೆ ಆಶಯ ಭಾವವನ್ನು ನೋಡೋಣ, ಆನಂತರ ಪಾಠದ ವಿಚಾರದ ಕಡೆ ನಾವು ಗಮನವನ್ನು ನೀಡೋಣ. ಕರ್ನಾಟಕ ಶ್ರೀಗಂಧ ಮತ್ತು ಚಂದನಗಳ ನಾಡು, ಚಿನ್ನದ ಖನಿ ಎಂಬ ಪ್ರತೀತಿ ಇದೆ. ಚಾಲುಕ್ಯ, ಹೊಯ್ಸಳ ಮುಂತಾದ ಶೈಲಿಗಳ ದೇವಾಲಯಗಳು ಹೇರಳವಾಗಿರುವುದರಿಂದ, ಹೇರಳ ಅಂದ್ರೆ ಗೊತ್ತಿದೆಯಾ, ಹೇರಳ ಅಂದರೆ ಹೆಚ್ಚು ಅಥವಾ ಯಥೇಚ್ಛವಾಗಿರೋದು ಅಂತ. ಕರ್ನಾಟಕ ದೇವಾಲಯಗಳ ನಾಡು ಹೌದು. ಅಂದರೆ ನೋಡಿ, ಕರ್ನಾಟಕಕ್ಕೆ ಸಂಸ್ಕೃತಿ ಶಿಲ್ಪಕಲೆಗಳ ನಾಡು, ಶ್ರೀಗಂಧದ ಬೀಡು, ಇಲ್ಲಿ ಹಲವಾರು ರೀತಿಯ ಒಂದು ಬಿರುದುಗಳಿರೋದನ್ನ ನಾವು ಕೂಡ ಕೇಳಿದ್ದೀವಿ. ಹಾಗಾಗಿ ಶ್ರೀಗಂಧ ಮತ್ತು ಚಂದನಗಳ ನಾಡು, ಚಂದನಗಳ ನಾಡು ಅಂತ ಕರ್ನಾಟಕವನ್ನು ಕರಿತೀವಿ. ಅಷ್ಟೇ ಅಲ್ಲದೆ ಚಿನ್ನದ ಒಂದು ಖನಿ ಅಂತಲೂ ಕೂಡ ಕರ್ನಾಟಕಕ್ಕೆ ಇನ್ನೊಂದು ರೀತಿಯ ಒಂದು ಹೆಸರಿರೋದನ್ನ ನಾವು ಕಾಣ್ತಾ ಹೋಗ್ತೀವಿ. ಇಲ್ಲಿ ಒಂದಲ್ಲ ಎರಡಲ್ಲ ನಮ್ಮ ನಾಡನ್ನು ಸುಮಾರು 10 ಹಲವಾರು ಮನೆತನಗಳು ಆಳ್ವಿಕೆಯನ್ನು ನಡೆಸಿದೆ. ಅದರಲ್ಲೂ ಪ್ರಮುಖವಾದಂತಹ ಕೆಲವೊಂದು ಶೈಲಿಗಳನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರೆ. ಚಾಲುಕ್ಯ ಮತ್ತು ಹೊಯ್ಸಳ ಶೈಲಿಗಳ ಮುಂತಾದ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲಿ ಯಥೇಚ್ಛವಾಗಿದೆ. ಅಂದರೆ ನಮ್ಮ ನಾಡಲ್ಲಿ ನೂರಾರು ಮನೆತನಗಳು ಆಳ್ವಿಕೆ ನಡೆಸಿದ್ರು ಕೂಡ ಅತಿ ಹೆಚ್ಚು ದೇವಾಲಯಗಳಿರುವಂಥದ್ದು ಚಾಲುಕ್ಯ ಮತ್ತು ಹೊಯ್ಸಳ ಮನೆತನಗಳ ದೇವಾಲಯಗಳೇ. ಅವರ ಶೈಲಿಯಲ್ಲಿರೋ ದೇವಾಲಯಗಳೇ ಯಥೇಚ್ಛವಾಗಿ ನಮ್ಮ ನಾಡಿನಲ್ಲಿ ಇರೋವಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಕರ್ನಾಟಕದ ತಲಕಾಡು ಪ್ರಕೃತಿ ಸೌಂದರ್ಯದಿಂದ ಕೂಡಿರುವುದರ ಜೊತೆಗೆ ರಾಜಮನೆತನಗಳ ವೈಭವವನ್ನು, ದೇವಾಲಯಗಳ ಸೌಂದರ್ಯವನ್ನು ಹೊಂದಿರುವುದು ವಿಶೇಷ. ಅದರಲ್ಲೂ ತುಂಬ ಪ್ರಮುಖವಾದಂತಹ ಒಂದು ದೇವಾಲಯ ಅಂತಂದರೆ ಕರ್ನಾಟಕದ ತಲಕಾಡು. ತಲಕಾಡಿನಲ್ಲಿರುವಂಥ ಒಂದು ದೇವಾಲಯ ಎಷ್ಟು ಚೆನ್ನಾಗಿ ಅದನ್ನು ನಿರ್ಮಾಣವನ್ನು ಮಾಡಲಾಗಿದೆ ಅಂತಂದರೆ, ಆ ದೇವಾಲಯ ಬರೀ ಪ್ರಕೃತಿ ಸೌಂದರ್ಯದಿಂದ ಕಂಗೊಳಿಸೋದು ಅಷ್ಟೇ ಅಲ್ಲದೆ ಕೆಲವು ರಾಜಮನೆತನಗಳ ವೈಭವ ಹೇಗಿತ್ತು ಅನ್ನೋದನ್ನು ಆ ದೇವಾಲಯದ ಸೌಂದರ್ಯನೇ ನಮಗೆ ತಿಳಿಸುತ್ತೆ. ಅಂದರೆ ತಲಕಾಡಿನಲ್ಲಿ ಕಟ್ಟಿರುವಂತಹ ದೇವಾಲಯ, ಮರಳುಗಾಡಿನಲ್ಲಿ ಮರಳಿನ ಮಧ್ಯದಲ್ಲಿ ಕಟ್ಟಿರುವಂತಹ ಒಂದು ದೇವಾಲಯ ನಿಜವಾಗ್ಲೂ ಕೂಡ ಇಡೀ ಆ ದೇವಾಲಯವನ್ನು ಕಟ್ಟಿದಂಥ ರಾಜಮನೆತನ ಎಷ್ಟರ ಮಟ್ಟಿಗೆ ವೈಭವದಿಂದ ಕೂಡಿತ್ತು ಅನ್ನೋದನ್ನ ನಮಗೆ ತಿಳಿಸೋದು ಖಂಡಿತ ನಿಜ. ಅದರಲ್ಲೂ ಪಂಚಶಿವಾಲಯಗಳು ಆಸ್ತಿಕರ ಚಿತ್ತವನ್ನು, ಚಿತ್ತ ಅಂದರೆ ಮನಸ್ಸು ಅಂತ, ಗಮನ ಸೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸಿವೆ. ಯಾಕಪ್ಪ ಅಷ್ಟೆಲ್ಲ ಅದು ತಲಕಾಡು ಇಷ್ಟೆಲ್ಲ ಪ್ರಸಿದ್ಧಿ ಪಡೆದಿದೆ ಅಂದರೆ, ಅಲ್ಲಿ ಪಂಚ ದೇವಾಲಯಗಳು ಇದೆ. ತಲಕಾಡಿನಲ್ಲಿ ಪಂಚ ದೇವಾಲಯಗಳಿಗೆ ಹೆಸರಾದಂಥ ಒಂದು ಪ್ರವಾಸಿ ಸ್ಥಳ ಅದಾಗಿದ್ದರಿಂದ ತಲಕಾಡಿಗೆ ತನ್ನದೇ ಆದಂತಹ ಒಂದು ಒಳ್ಳೆಯ ಒಂದು ಗೌರವ ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪ್ರವಾಸಿಗರ, ಯಾತ್ರಾರ್ಥಿಗಳ, ವಾಸ್ತುತಜ್ಞರ ಕೇಂದ್ರ ಬಿಂದು ತಲಕಾಡಿನ ಚಿತ್ರಣವನ್ನು ಈ ಗದ್ಯ ಭಾಗ ಒಳಗೊಂಡಿದೆ. ನೋಡಿ, ತಲಕಾಡಿಗೆ ಕೇವಲ ಪ್ರವಾಸಿಗರು ಮಾತ್ರ ಹೋಗಲ್ಲ, ಪ್ರವಾಸಿಗರು ಬರ್ತಾರೆ, ಜೊತೆಗೆ ಯಾತ್ರಾರ್ಥಿಗಳು ಅಂದರೆ ತಲಕಾಡನ್ನ ನೋಡಲೇಬೇಕು ಅಂತ ಹೋಗುವಂಥ ಜನರ ಸಂಖ್ಯೆನೂ ಹೆಚ್ಚಾಗಿದೆ. ವಿದೇಶದಿಂದ ಬಂದಂತಹ ಪ್ರವಾಸಿಗರು ಕೂಡ ತಲಕಾಡಿಗೆ ಬಂದು ನೋಡುವಂಥದ್ದು ಹೆಚ್ಚಾಗಿದೆ. ವಾಸ್ತುತಜ್ಞರು ಅಂತಂದರೆ ಅಲ್ಲಿ ಸಿಗುವಂತಹ ಕೆಲವೊಂದು ಕಲ್ಲಿನ ಮೇಲೆ ಸಿಕ್ಕುವಂಥ ಒಂದು ಕೆಲವೊಂದು ಬರವಣಿಗೆಗಳನ್ನು ಅಥವಾ ಅಲ್ಲಿರುವಂಥ ಕೆಲವೊಂದು ಶೈಲಿಗಳನ್ನು, ಇದು ಯಾರ ಕಾಲದ್ದು, ಯಾವ ರಾಜನ ಕಾಲದಲ್ಲಿ ನಿರ್ಮಾಣ ಮಾಡಿದ್ದು, ಅವೆಲ್ಲವನ್ನು ಕೂಡ ಅಧ್ಯಯನ ಮಾಡುವಂತಹ ಈ ರೀತಿ. ನೋಡಿ, ಪ್ರವಾಸಿಗರು, ಯಾತ್ರಾರ್ಥಿಗಳು, ವಾಸ್ತುತಜ್ಞರು, ಈ ರೀತಿ ಹಲವಾರು ಜನರಿಗೂ ಮುಖ್ಯ ಕೇಂದ್ರ ಬಿಂದುವಾಗಿ ಕಂಡುಬರುವಂಥದ್ದು ಈ ಒಂದು ತಲಕಾಡು ಅಂತ ನಾವು ಈ ಮೂಲಕ ಹೇಳ್ಬೋದು. ಅಂತಹ ತಲಕಾಡಿನ ವಿಶೇಷತೆಯನ್ನು ನಮಗೆ ಇಲ್ಲಿ ತಿಳಿಸುವಂಥ ಒಂದು ಪಠ್ಯಭಾಗನೇ ಈ ಒಂದು ತಲಕಾಡಿನ ವೈಭವ. ಆ ಒಂದು ಗದ್ಯ ಭಾಗದಲ್ಲಿ ಹಿರೇಮಲ್ಲೂರು ಈಶ್ವರನ್ ತಾವು ಕಂಡಂಥ ರೀತಿಯಲ್ಲಿ ತಲಕಾಡಿನ ಒಂದು ವೈಭವವನ್ನು ನಮ್ಮೆಲ್ಲರಿಗೂ ಕೂಡ ತಿಳಿಸೋ ಪ್ರಯತ್ನವನ್ನು ತುಂಬ ಚೆನ್ನಾಗಿಲ್ಲಿ ಮಾಡ್ತಾ ಹೋಗಿದ್ದಾರೆ. ಅರ್ಥ ಆಯ್ತಲ್ವಾ? ಇಷ್ಟು ಈ ಪಾಠ ಭಾಗದಲ್ಲಿ ಕಂಡುಬರುವಂಥ ಒಂದು ಆಶಯ ಭಾವ. ಸರಿ, ಹಾಗಾದರೆ ತಲಕಾಡಿನ ಒಂದು ವಿಶೇಷತೆ ಏನು ಅನ್ನೋದನ್ನು ಪಾಠ ಪ್ರಾರಂಭ ಆದಮೇಲೆ ನಾವು ನೋಡ್ತಾ ಹೋಗೋಣ. ಇವತ್ತಿಗಿಷ್ಟು ಸಾಕು.